ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಪ್ರತಿಕ್ರಿಯಿಸಿದ್ದಾರೆ ಚಿತ್ರದುರ್ಗ ಕ್ಷೇತ್ರದ ಪ್ರಬಲ ಕಾಂಗ್ರೆಸ್ ಆಕಾಂಕ್ಷಿಯಾಗಿದ್ದಂಥ ಬಸವರಾಜನ್ ಪಕ್ಷೇತರ ಅಭ್ಯರ್ಥಿಯಾಗಿ ಸೌಭಾಗ್ಯ ಬಸವರಾಜನ್ ಅವರನ್ನು ಕಣಕ್ಕಿಳಿಸೋಕೆ ನಿರ್ಧರಿಸಿದ್ದಾರೆ ಮೂರು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ರು ಸೌಭಾಗ್ಯ ಬಸವರಾಜನ್ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋ ನಿರ್ಧಾರ ಇತ್ತು ಆದರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಪಕ್ಷೇತರರಾಗಿ ಸ್ಪರ್ಧಿಸುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಪತ್ನಿ ಸೌಭಾಗ್ಯ ಬಸವರಾಜನ್ ಅವರು ಕಣಕ್ಕಿಳಿತಾರೆ ಅನ್ನುವ ಹೇಳಿಕೆಯನ್ನು ಸದ್ಯ ಕೊಟ್ಟಿದ್ದಾರೆ ಮುಂದೆ ಯಾರು ನಿಲ್ತಾರೆ ಯಾರು ಕೂತ್ಕೋತಾರೆ ಯಾರು ಸ್ಪರ್ಧಿಸ್ತಾರೆ ಎಲ್ಲ ಗೊತ್ತಾಗುತ್ತೆ ಈಗ ಚಿತ್ರದುರ್ಗ ವಿಧಾನಸಭೆಗೆ ಸ್ಪರ್ಧಿಸಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದೆ ಆದರೆ ಕರ್ನಾ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ನೀಡಿಲ್ಲ ಆನೆ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಮತ್ತು ಕ್ಷೇತ್ರದ ಮತದಾರರು ಕೆಲವನ್ನೆಲ್ಲ ಕಾರ್ಯಕರ್ತರನ್ನ ಸಭೆ ಕೇಳಿ ಕರೆದು ಕೇಳಿದಾಗ ಅವರು ಅವರ ಸಲಹೆ ಮೇರೆಗೆ ಪಕ್ಷೇತರವಾಗಿ ಸ್ಪರ್ಧಿಸ್ಬೇಕು ಅನ್ನೋ ಒಂದು ಸಲಹೆ ಬಂತು ಅದರಲ್ಲೂ ಯಾರು ಸ್ಪರ್ಧಿಸಬೇಕು ಅಂದ ಬಂದಾಗ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ ಮತ್ತು ನಮ್ಮ ಮನೆಯವರಿಗೆ ಸ್ವಲ್ಪ ಗೆದ್ದ ಅಭ್ಯಾಸ ಇದೆ ಸೋತ ಅಭ್ಯಾಸ ಇಲ್ಲ ನನಗೆ ಸ್ವಲ್ಪ ಸ್ವತ ಅಭ್ಯಾಸ ಇದೆ ಹಂಗಾಗಿ ನಾನು ಬೇಡ ಅಂತೇಳಿ ಭಾಳ ಜನ ಅಭಿಪ್ರಾಯಪಟ್ಟಿದ್ದರಿಂದ ನಮ್ಮ ಮನೆಯವ್ರನ್ನ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಖಂಡಿತ ಅವ್ರು ಗೆಲ್ತಾರೆ ಅನ್ನೋ ಒಂದು ಭರವಸೆ ಇದೆ ಈಗ ಚಿತ್ರದುರ್ಗ ವಿಧಾನಸಭೆಗೆ ಸ್ಪರ್ಧಿಸಬೇಕು ಅಂತೇಳಿ ನಾನು ಪ್ರಯತ್ನ